ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯವರ ಪರ ಪ್ರಚಾರ ಮಾಡಲಿಕ್ಕೆ ಇಂದು ಮಾಜಿ ಶಾಸಕರಾದಂತ ಸುರೇಶ್ ಗೌಡರು ಆಗಮಿಸಿದ್ದಾರೆ. ಸದ್ಯ ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ಚನ್ನಪಟ್ಟಣದಲ್ಲಿ ನಿಖಿಲ್ ಪರ ಸಾಕಷ್ಟು ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದೀರಿ, ಏನ್ ಹೇಳ್ತೀರಿ? ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತೇನು ಪಕ್ಷಾಂತರ ಮಾಡಿರೋ ವ್ಯಕ್ತಿಗೆ ಬುದ್ಧಿಯನ್ನು ಕಲಿಸಬೇಕು ಅನ್ನೋ ದೃಷ್ಟಿಯಲ್ಲಿ, ಜೊತೆಗೆ ನಮ್ಮ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಬಹಳ ಅತಿಯಾದ ವಿಶ್ವಾಸ ಬಂದಿದೆ. ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರಷ್ಟು ಈ ಸರಿ ಚಕ್ರವನ್ನು ಭೇದಿಸ್ಕೊಂಡು ಆಚೆ ಬರ್ತಾರೆ ಅಂತಕ್ಕಂಥದ್ದು. ಪ್ರಮುಖವಾಗಿ ಚನ್ನಪಟ್ಟಣದ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ಕನಸನ್ನ ನನಸು ಮಾಡ್ತಾರೆ ಅಂತ ಅನ್ಸುತ್ತಾ? ಇದು ಚನ್ನಪಟ್ಟಣ ಯಾವತ್ತೂ ಸಹ ದೇವೇಗೌಡರಿಗೆ ಯಾವತ್ತೂ ಸಹ ಕೈಬಿಟ್ಟಿಲ್ಲ, ಕುಮಾರಸ್ವಾಮಿಯವರಿಗೂ ಸಹ ಕೈಬಿಟ್ಟಿಲ್ಲ, ನಮ್ಮ ಪಕ್ಷವನ್ನು ಕೈಬಿಟ್ಟಿಲ್ಲ. ಇವತ್ತು ಮತದಾರ ನಂಬಿಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತ ನಂಬಿಕೊಂಡು ನಾವು ಚುನಾವಣೆ ನಡೆಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸರಿ ಯಾವುದೇ ರೀತಿಯ ತೊಂದರೆ ನಮ್ಗಾಗಲ್ಲ. ಪ್ರಮುಖವಾಗಿ ಮಂಡ್ಯದಲ್ಲೂ ಕೂಡ ಸೋಲಿಸಿದ್ರು, ರಾಮನಗರದಲ್ಲೂ ಸೋಲಿಸಿದ್ರು, ಅದೆಲ್ಲ ಅವರ ಮಾಡಿದಂತ ಕುತಂತ್ರ. ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಾನ್ ಭಾವರುಗಳು ಯಾವ್ಯಾವ ರೀತಿ ಪಕ್ಷದ್ರೋಹನ ಮಾಡಿ ಬೇರೆ ಬೇರೆ ಜೊತೆ ಆಸೆಗೋಸ್ಕರ ಏನೇನು ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಿದೆ. ಆ ಕುತಂತ್ರಕ್ಕೆ ಈ ರೀತಿ ಈ ಬಾರಿ ಆ ರೀತಿಯ ಕುತಂತ್ರ ಮಾಡಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ. ನಾವು ಈ ಸರಿ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಜೊತೆ ಎನ್ಡಿಎ ಮೈತ್ರಿ ಕೊಡ್ತಾ ಇದ್ದೇವೆ. ಕಾಂಗ್ರೆಸ್ ಮಾಡ್ತಕ್ಕಂಥ ಎಲ್ಲ ಮೋಸಗಳಿಗೂ ಎದುರಿಟ್ಟುಕೊಳ್ಳಲಿಕ್ಕೆ ನಮ್ಮ ಕಾರ್ಯಕರ್ತ ಸನ್ನದ್ಧರಾಗಿದ್ದಾರೆ. ಅವ್ರು ಏನೇ ಟೀಕೆ ಟಿಪ್ಪಣಿ ಮಾಡಲಿ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಜೊತೆ ಇದ್ದಂತ ಸಿಪಿ ಯೋಗೇಶ್ವರ ಅವ್ರನ್ನೇ ಕಾಂಗ್ರೆಸ್ಗೆ ಸೆಳೆದು ಈ ಬಾರಿ ಎದುರಾಳಿಯನ್ನಾಗಿ ಮಾಡಿದ್ರು. ಅವರು ಮಹಾನ್ ಬುದ್ಧಿ ಓಡಿಸಿದ್ರು. ಮೂರು ದಿವಸದ ಮುಂಚೆ ನಮ್ಮ ಪಕ್ಷದಿಂದ ಟಿಕೆಟ್ ಕೇಳಿದ್ರು, ಎರಡು ದಿವಸ ಇದ್ದಂಗೆ ಬಿಜೆಪಿಯಿಂದ ಕೇಳಿದ್ರು. ಆದ್ರೆ ಮೂರು ತಿಂಗಳು ಮುಂಚೆನೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನ ರೆಡಿ ಮಾಡ್ಕೊಂಡು ಕೂತಿದ್ರು. ಅದ್ರ ಎಲ್ಲಾ ಪಕ್ಷದ ಬಿಫಾರ್ಮ್ ಇತ್ತು, ಬಿಜೆಪಿ ದಳ ಬಿಟ್ಟು ಇವೆರಡು ಬಿಫಾರ್ಮ್ ಕೊಟ್ಟಿದ್ರೆ ಅವ್ರು ಯಾವ ಪಕ್ಷದಿಂದ ನಿಂತ್ಕೊಳ್ತಿದ್ರು ಅಂದ್ರೆ ಯಕ್ಷ ಪ್ರಶ್ನೆ ಆಗ್ಬಿಡ್ತಾ ಇತ್ತು. ಈಗ ಇಬ್ಬರಿಗೂ ಕೂಡ ಯೋಗೇಶ್ವರ ಅವ್ರಿಗೂ ನಿಖಿಲ್ ಅವ್ರಿಗೂ ಹ್ಯಾಟ್ರಿಕ್ ಇದು, ಇಬ್ಬರಲ್ಲಿ ಯಾರು ಹ್ಯಾಟ್ರಿಕ್ ಆಗ್ಬೋದು? ನಮ್ಮ ಪಕ್ಷದ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಪಕ್ಷದ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವರು ನೂರಕ್ಕೆ 100% ಸರಿ ವಿಜಯವನ್ನ ಗೆಲ್ಲಿಸ್ತಾರೆ. ಇದಿಷ್ಟು ಮಾಜಿ ಶಾಸಕ ಸುರೇಶ್ ಗೌಡ ಅವರ ಮಾತಾಗಿರ್ತಕ್ಕಂಥ. ಕ್ಯಾಮರಾಮನ್ ರಘು ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಮಾಕಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.